ಖಾದರ್ರವರಿಗೆ ನಾಚಿಕೆ ಆಗಬೇಕು. ಇಷ್ಟು ವರ್ಷದಿಂದ ಸತತವಾಗಿ ಎಂಎಲ್ಎ ಆದವರು ತನ್ನ ಕ್ಷೇತ್ರವನ್ನು ಒಂದು ಸ್ಮಾರ್ಟ್ ಸಿಟಿ ರೂಪದಲ್ಲಿ ಅವರಿಗೆ ತರಬಹುದಿತ್ತು. ನಮ್ಮ ಊರನ್ನು ಅಭಿವೃದ್ಧಿ ಮಾಡಬೇಕಂತ ನಮಗೆ ತುಂಬಾ ಆಸೆ ಇದೆ. ಕಾಂಗ್ರೆಸ್ ಇರುವಾಗ ಯಾವುದೇ ಒಂದು ಕಡೆಗಳಲ್ಲಿ ಕೂಡ ಅಭಿವೃದ್ಧಿ ಆಗಿಲ್ಲ. ಈ ಸಲ ಸತೀಶ್ ಕುಂಪಳರವರೇ ಬರ್ಬೇಕಂತ ನಾವೆಲ್ಲರೂ ಬೇಡಿಕೊಳ್ತಾ ಇದ್ದೇವೆ. ಜೈ ಬಿಜೆಪಿ. ಉಳ್ಳಾಲದಲ್ಲಿ 100 ನಮ್ಮ ಅಭ್ಯರ್ಥಿ ಸತೀಶ್ ಕುಂಪಳರವರು ಗೆದ್ದು ಬರ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ. ಖಾದರ್ರವರ ಕೆಲವು ನ್ಯೂನ್ಯತೆಗಳನ್ನು ನಾವು ನೋಡಿದ್ದೇವೆ. ಹರೇಕಳ ಆ ಭಾಗದಿಂದ ಬರಬೇಕಾದ್ರೆ ಮಾರ್ಗದ ಬದಿಯಲ್ಲಿ ಇಡೀ ಕಸ ತುಂಬಿಕೊಂಡು ಹೋಗಿದೆ. ಸ್ವಚ್ಛ ಭಾರತದ ಬಗ್ಗೆ ಇಷ್ಟು ಗಮನ ಕೊಡುವಂಥ ಈ ಪರಿಸ್ಥಿತಿಯಲ್ಲಿ ಮಾರ್ಗದ ಬದಿಯಲ್ಲಿ ಒಂದು ಸತತ 20 MLA ಆದವರು ಆ ರೀತಿ ಒಂದು ಗಮನ ಕೊಡದೇ ಇರು, ತಮ್ಮ ಕ್ಷೇತ್ರದ ಬಗ್ಗೆ ಗಮನ ಕೊಡದೇ ಇರೋದು ಜನರಿಗೆ ತುಂಬ ನೋವನ್ನು ತಂದಿದೆ. 20 ಅವರ ಸಾಧನೆಗಳನ್ನು ನೋಡಿದರೆ ಅವರು ಏನೂ ಸಾಧನೆಗಳನ್ನು ಮಾಡಲಿಲ್ಲ ಅಂತ ನಮಗೆ ಅನ್ನಿಸ್ತದೆ. ಇಲ್ಲಿ ಬೇಕಾದಂಥ ಒಂದು IT ಕಂಪನಿಗಳಾಗಲಿ, ಅಲ್ಲ 24/7 ಒಂದು ಆಸ್ಪತ್ರೆಯ ಫೆಸಿಲಿಟಿಗಳಾಗಲಿ, ಮುಖ್ಯವಾಗಿ ಹೇಳಬೇಕಾದ್ರೆ ಒಂದು ಅಗ್ನಿಶಾಮಕ ಕೇಂದ್ರ ಕೂಡ ಇಲ್ಲಿ ಇಲ್ಲ. ನಾವು ಇಲ್ಲಿ ಗುಡ್ಡೆ ಬಿಲ್ಡಿಂಗ್ಗಳು ಉರಿದ್ರೆ ಬಂಟ್ವಾಳ ಆ ಕಡೆಯಿಂದ ಬರಬೇಕಾದ್ರೆ ಇಲ್ಲಿ ಎಲ್ಲ ಹೊತ್ತಿ ಭಸ್ಮಾಗುವಂಥ ಪರಿಸ್ಥಿತಿ. ಖಾದರ್ರವರಿಗೆ ನಾಚಿಕೆ ಆಗಬೇಕು. ಇಷ್ಟು ವರ್ಷದಿಂದ ಸತತವಾಗಿ MLA ಆದವರು ತನ್ನ ಕ್ಷೇತ್ರವನ್ನು ಒಂದು ಸ್ಮಾರ್ಟ್ ಸಿಟಿ ರೂಪದಲ್ಲಿ ಅವರಿಗೆ ತರಬಹುದಿತ್ತು, ಆದರೆ ಅವರು ಯಾವುದಕ್ಕೆ ಕೂಡ ಗಮನ ಕೊಡಲಿಲ್ಲ. ನಮ್ಮ ದೇಶದ ನೆಚ್ಚಿನ ಪ್ರಧಾನಿ ಅಂತ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಒಂದು ಮನೆಯನ್ನು ಗಮನಿಸಿಕೊಂಡು ಒಂದು ಮನೆಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಕೊಟ್ಟಿದ್ದಾರೆ. ಖಂಡಿತವಾಗಿ 100 ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾದ ಸತೀಶ್ ಕುಂಪಳರವರು ಈ ಸಲ ವಿಧಾನಸಭೆಗೆ ಹೋಗಿಯೇ ಹೋಗ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ. ಕರ್ನಾಟಕದಲ್ಲಿ BJP ಬರಲಿಕ್ಕೆ ಒಂದು ಮುಖ್ಯ ಕಾರಣ ಯಾವುದಂತ ಕೇಳಿದರೆ, ಕಳೆದ 3 ಅವಧಿಯಲ್ಲಿ ಸರಿಸುಮಾರು ಎಷ್ಟೋ ಕೋಟಿಗಳ ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಬೇಕಾದಷ್ಟು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ತುಂಬ ಕೆಲಸ ಕಾರ್ಯಗಳನ್ನು ಮಾಡಿದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದುಕೊಂಡು. ಅದಕ್ಕೋಸ್ಕರ ಈ ಸಲದ 2023 ಚುನಾವಣೆಯಲ್ಲೂ ಕೂಡ ಕೇಂದ್ರ ಸರ್ಕಾರನೂ ನಮ್ಮದೇ ಇದೆ, ಆದ ಕಾರಣ ಈ ಸಲನೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರನೇ ಬರಬೇಕಂತ ನಮ್ಮ ಆಶೆ. ನಮ್ಮ ದೇಶದಲ್ಲಿ ನಮ್ಮ ಪ್ರಧಾನಮಂತ್ರಿ ಮೋದಿಜಿಯವರು ಬಹಳಷ್ಟು ನಮ್ಮ ಅಭಿವೃದ್ಧಿಯನ್ನಾಗಿ ಮಾಡಿದ್ದಾರೆ. ಕಾಂಗ್ರೆಸ್ ಇರುವಾಗ ಯಾವುದೇ ಒಂದು ಕಡೆಗಳಲ್ಲಿ ಕೂಡ ಅಭಿವೃದ್ಧಿ ಆಗಿಲ್ಲ. ನಮ್ಮ ನರೇಂದ್ರ ಮೋದಿಜಿಯವರು ಬಂದ ನಂತರ ಒಂದೊಂದು ಸಣ್ಣ ಗ್ರಾಮದಲ್ಲಿ ಕೂಡ ಬಹಳಷ್ಟು ಅಭಿವೃದ್ಧಿಯನ್ನು ಪಡೆದಿದ್ದಾರೆ. ಮತ್ತು ಪ್ರತಿಯೊಂದು ಜನರಿಗೂ ಕೂಡ ಬಹಳ ಯೋಜನೆಗಳನ್ನು ಕಲ್ಪಿಸಿಕೊಟ್ಟಂಥ ನಮ್ಮ ನರೇಂದ್ರ ಮೋದಿ ಇರುವಾಗ ನಮ್ಮ ಎಲ್ಲ ಕಡೆಗಳಲ್ಲೂ ನಮ್ಮ ಭಾರತೀಯ ಜನತಾ ಪಾರ್ಟಿ ಗೆದ್ದೇ ಗೆಲ್ತೇವೆ. ಆದರೂ ನಮ್ಮ ಉಳ್ಳಾಲ ಕ್ಷೇತ್ರದಲ್ಲಿ ಇಂದು ನಮ್ಮ ಸತೀಶ್ ಕುಂಪಳರವರು ಅತ್ಯಂತ ಮತದಿಂದ ಜಯಗಳಿಸ್ತಾರೆ. ಸತೀಶ್ ಕುಂಪಳ ಅವರೇ ಈ ಸಲ ಗೆಲ್ತಾರೆ. ಅಭಿವೃದ್ಧಿ ಅಂದ್ರೆ ಖಾದರ್ ಇರುವಾಗ ಈಗ ಅಷ್ಟು ಅಭಿವೃದ್ಧಿ ಏನು ಆಗಿಲ್ಲ, ಆದರೂ ಕೂಡ ನಾವು ಅಭಿವೃದ್ಧಿ ಮಾಡ್ತೇವೆ ಅಂತ ಹೇಳಿ ಅವರು ಹೇಳಿಕೊಂಡು ಬರ್ತಾ ಇದ್ದಾರೆ. ಆದರೆ ನಮಗೆ ಈ ಸಲ ಸತೀಶ್ ಕುಂಪಳರವರು ಅವರಿಗೊಂದು ಚಾನ್ಸ್ ಕೊಟ್ಟು ನಮ್ಮ ಊರನ್ನು ಅಭಿವೃದ್ಧಿ ಮಾಡಬೇಕಂತ ನಮಗೆ ತುಂಬ ಆಸೆ ಇದೆ. ಅವ್ರು ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇದೆ. ಹಾಗಾಗಿ ಈ ಸಲ ಸತೀಶ್ ಕುಂಪಳರವರೇ ಬರಬೇಕಂತ ನಾವೆಲ್ಲರೂ ಬೇಡಿಕೊಳ್ತಾ ಇದ್ದೇವೆ. ಜೈ BJP.